ಗೈಸ್, 2014 ಫ್ರೆಷರ್ಸ್ ಅಲ್ಲಿ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ ಇಒಕ್ಯೂ ಮೇಲೆ. ಎಬಿಸಿ ಕಂಪನಿ ಲಿಮಿಟೆಡ್ ರಿಕ್ವೈರ್ಡ್ 1500 ಯೂನಿಟ್ಸ್ ಆಫ್ ಮೆಟೀರಿಯಲ್ಸ್ ಪರ್ ಮಂತ್, ಕಾಸ್ಟಿಂಗ್ ರುಪೀಸ್ 27 ರುಪೀಸ್ ಪರ್ ಯೂನಿಟ್. ನೋಡಿ, ಪರ್ ಮಂತ್ ಎಷ್ಟಪ್ಪ ಬೇಕಂತೆ? 1500 ಯೂನಿಟ್ಸ್. 12 ಮಂತ್ಸ್ ಎಷ್ಟಪ್ಪ ಬೇಕಾಗುತ್ತೆ ಅಂದ್ರೆ 18,000 ಯೂನಿಟ್ಸ್ ಬೇಕಾಗುತ್ತೆ. ಕಾಸ್ಟ್ ಎಷ್ಟಂತೆ? 27 ರೂಪಾಯಿ ಅಂತೆ. ಮತ್ತೆ ಕ್ಯಾರಿಂಗ್ ಆರ್ಡರ್ ಕಾಸ್ಟ್ 150 ರುಪೀಸ್ ಪರ್ ಆರ್ಡರ್ ಅಂತೆ, ಕರೆಕ್ಟಾ? ಇದ್ರ ಮೇಲೆ ಕ್ಯಾರಿಂಗ್ ಕಾಸ್ಟ್ ಎಷ್ಟು ಪರ್ಸೆಂಟ್ ಅಂತೆ? 20% ಅಂದ್ರೆ ಎಷ್ಟು ರೂಪಾಯಿ ಬರುತ್ತೆ? 5.40 ರೂಪೀಸ್ ಪರ್ ಯೂನಿಟ್ ಬರುತ್ತೆ, ಪರ್ ಕ್ಯಾರಿಂಗ್ ಕಾಸ್ಟ್ ಪರ್ ಯೂನಿಟ್. ಈಗ 2 × 18,000 × 150 / 5.40 ಹೋಲ್ ರೂಲ್, 10 ಲ್ಯಾಕ್ ಡಿವೈಡೆಡ್ ಬೈ 10 ಲ್ಯಾಕ್. ಸರ್ ನನಗೆ ಬೇಡಪ್ಪ ಆನ್ಸರ್ ಹೇಳಿ ದಯವಿಟ್ಟು. ಫಸ್ಟ್ 18,000 × 2 ಅಂದ್ರೆ 36,000 × 150 ಎಷ್ಟು ಬರುತ್ತೆ ಹೇಳಿ? 36,000 × 150 ಎಷ್ಟಮ್ಮ? 54 ಲ್ಯಾಕ್ಸ್, ಕರೆಕ್ಟಾ? 54 ಲ್ಯಾಕ್ಸ್ ಡಿವೈಡೆಡ್ ಬೈ 5.4, ನಾವ್ ಯು ಗೆಟ್ 10 ಲ್ಯಾಕ್ಸ್. 10 ಲ್ಯಾಕ್ಸ್ ಗೆ ರೂಟ್ 1000 ಯೂನಿಟ್. ಅಲ್ಲಿಗೆ 1,000 ಯೂನಿಟ್ ಆರ್ಡರ್ ಮಾಡಿದ್ರೆ ಒಂದು ಆರ್ಡರ್ ಗೆ ನಮ್ಗೆ ಎಕನಾಮಿಕಲ್ ಆಗಿರುತ್ತೆ. ವರ್ಷಕ್ ನಮ್ಗೆ 18,000 ಮೆಟೀರಿಯಲ್ಸ್ ಬೇಕು. ಒಂದು ಯೂನಿಟ್ ಒಂದ್ಸಾರಿ ಆರ್ಡರ್ ಮಾಡಿದ್ರೆ 1,000 ಅಂದ್ರೆ ವರ್ಷಕ್ಕೆ 18 ಆರ್ಡರ್ ಮಾಡಬೇಕಾಗುತ್ತೆ. 18 ಆರ್ಡರ್ಸ್ ನ ಮಾಡಬೇಕಾಗುತ್ತೆ ಪರ್ ಇಯರ್. ಅರ್ಥ ಆಯ್ತಾ?